ಭಜನೋ ಸುಖಿನೋ ಭವತ್ತು. ಯೋಗ ಗುರು ಕೆ ವಿ ಮಹಾದೇವ್. ಮೂಗಿನಲ್ಲಿ ರಕ್ತಸ್ರಾವ ಆಗುತ್ತಿದ್ರೆ, ಅಂದರೆ ಮೂಗಿನಲ್ಲಿ ರಕ್ತ ಬರ್ತಾ ಇದ್ರೆ, ನೀವು ಮನೆಯಲ್ಲಿ ಮಾಡಿಕೊಳ್ಬೋದಾದಂತಹ ಮದ್ದುಗಳ ಬಗ್ಗೆ ನಾನು ಇದನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗೆ ಚರ್ಮದ ಕಲೆಗಳಿಗೆ, ಚರ್ಮದ ಮೇಲಾಗಿರುವಂತಹ ಕಲೆಗಳಿಗೆ ನೀವು ಮನೆಯಲ್ಲೇ ಏನು ಮಾಡಿಕೊಳ್ಬಹುದು ಅನ್ನುವುದರ ಬಗ್ಗೆನೂ ಕೂಡ ನಾನು ನಿಮಗೆ ಈ ದಿನ ತಿಳಿಸಿಕೊಡುತ್ತೇನೆ. ಅದಕ್ಕೆ ಮುಂಚಿತವಾಗಿ ಇದುವರೆಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿದ್ರೆ ನಾನು ಹಿಂದೆ ಮಾಡಿರುವಂತಹ ನೂರಾರು ವಿಡಿಯೋಗಳ ನೋಟಿಫಿಕೇಷನ್ ಹಾಗೂ ಮುಂದೆ ಮಾಡುವಂತಹ ಇನ್ನು ನೂರಾರು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ನೋಡಿನಲ್ಲಿ ನಿಮಗೆ ಮಕ್ಕಳಿಗೆ ಆಗಲಿ, ಅದರಲ್ಲೂ ಅತಿಯಾಗಿ ಮಕ್ಕಳಲ್ಲಿ ಜಾಸ್ತಿ ಮೂಗಿನಲ್ಲಿ ರಕ್ತ ಬರ್ತಾ ಇರ್ತದೆ, ರಕ್ತಸ್ರಾವ ಆಗ್ತಿರ್ತದೆ. ಅದಕ್ಕೆ ನೀವು ಏನು ಮಾಡಬಹುದಪ್ಪ ಅಂದರೆ ಎಳೆನೀರು ಮತ್ತು ಮಜ್ಜಿಗೆಯನ್ನು ಬಳಸುವುದರಿಂದ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬಂದು ಮೂಗಿನಲ್ಲಿ ಆಗಾಗ ರಕ್ತ ಬರುವುದು ನಿಲ್ಲುತ್ತದೆ. ನಂಬರ್ ಟು, ನೊರೆ ಹಾಲನ್ನು ರಕ್ತಸ್ರಾವ ಆಗುವಾಗ ಮೂಗಿನ ಹೊಳ್ಳೆಗಳಿಗೆ ಬಿಡುವುದರಿಂದ ರಕ್ತಸ್ರಾವ ನಿಲ್ಲುತ್ತದೆ. ಹಾಗೆ ನಂಬರ್ ತ್ರೀ, ತಲೆ ಮೇಲೆ ತಣ್ಣೀರನ್ನು ಹಾಕಿ ತಟ್ಟುವುದರಿಂದ ಕೂಡ ರಕ್ತಸ್ರಾವ ನಿಲ್ಲುತ್ತದೆ. ನಂಬರ್ ಫೋರ್, ತುಪ್ಪದ ಹೀರೆಕಾಯಿಯ ಪಲ್ಯ ಅಥವಾ ಗೊಜ್ಜನ್ನು ಆಗಾಗ ನೀವು ಬಳಸುವುದರಿಂದ ಈ ತರಹದ ರಕ್ತಸ್ರಾವ, ಮೂಗಿನಲ್ಲಿ ರಕ್ತ ಬರುವುದು ನಿಲ್ಲುತ್ತದೆ. ಇದು ಇಷ್ಟು, ಮೂಗಿನಲ್ಲಿ ರಕ್ತ ಬಂದರೆ ಮಕ್ಕಳಲ್ಲಿ ಆಗ್ಬೋದು, ದೊಡ್ಡವರಲ್ಲಿ ಆಗ್ಬೋದು, ಮಾಡ್ಕೋಬಹುದಾದಂತಹ ಮನೆ ಮದ್ದು. ಆ ನಂತರದ್ದು ಚರ್ಮದ ಕಲೆಗಳಿಗೆ ಏನು ಮಾಡಬೇಕು, ಚರ್ಮದ ಮೇಲಿನ ಕಪ್ಪು ಕಲೆಗಳ ಮೇಲೆ ಆಗಾಗ ಹಾಲಿನ ಕೆನೆಯನ್ನು ಹಚ್ಚುವುದರಿಂದ ಕಲೆಗಳು ಮಾಯವಾಗುತ್ತವೆ. ನಿಮ್ಮ ಮುಖದ ಮೇಲೆ ಇರಬಹುದು ಅಥವಾ ಮತ್ತೆಲ್ಲೋ ಭಾಗದಲ್ಲಿ ಚರ್ಮದಿಂದ ಅಥವಾ ಮೊಡವೆಗಳಿಂದ ಆದಂತಹ ಕಲೆಗಳಿಗೆ ನೀವು ಈ ರೀತಿ ಮಾಡಬಹುದು. ನಂಬರ್ ಟು, ಚರ್ಮದ ಮೇಲಿನ ಕಪ್ಪು ಕಲೆಯ ಮೇಲೆ ಆಗಾಗ ಬೆಳ್ಳುಳ್ಳಿ ಚೂರನ್ನು ತಿಕ್ಕುವುದರಿಂದ, ಅಂದರೆ ಸಿಪ್ಪೆ ತೆಗೆದುಬಿಟ್ಟು ಆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಆ ಬೆಳ್ಳುಳ್ಳಿನ ಆಗಾಗ ನೀವು ಸ್ವಲ್ಪ ಅದನ್ನು ತಿಕ್ಕುವುದರಿಂದ ಈ ಕಪ್ಪು ಕಲೆಗಳು ಕಣ್ಮರೆಯಾಗುತ್ತವೆ. ಅದೇ ಥರ ನೀವು ಈ ಗರ್ಕೆ ಹುಲ್ಲಿನ ರಸವನ್ನು ಆಗಾಗ ಈ ಕಪ್ಪು ಕಲೆಗಳ ಮೇಲೆ ಹಚ್ಚುವುದರಿಂದ ಕೂಡ ಕಪ್ಪು ಕಲೆಗಳನ್ನು ನೀವು ಹೋಗಲಾಡಿಸ್ಕೊಳ್ಬಹುದು. ನಂಬರ್ ಫೋರ್, ಈ ನಿಂಬೆಹಣ್ಣಿನ ತೊಗಟೆಯನ್ನು ಒಣಗಿಸಿ ಈ ನಿಂಬೆಹಣ್ಣನ್ನು ನೀವು ಬಳಸಿದ ನಂತರ ಆ ನಿಂಬೆಹಣ್ಣನ್ನು ಹೊರಗಡೆ ಬಿಸಾಕೋದ್ ಬದಲು ಆ ನಿಂಬೆಹಣ್ಣನ್ನು ಜ್ಯೂಸ್ ತಗೊಂಡು ಆ ನಂತರದಲ್ಲಿ ಅದನ್ನು ಒಣಗಿಸಿ ಅದನ್ನು ಪೌಡರ್ ಮಾಡಿಟ್ಕೊಂಡು ಅದನ್ನು ನೀರಿನಲ್ಲಿ ತೇದು ಪೌಡರ್ ಮಾಡಿಟ್ಕೊಂಡ್ರೆ ಆಗ್ತದೆ, ಅಥವಾ ಒಣಗಿದ ನಿಂಬೆ ಹಣ್ಣಿನ ನಿಂಬೆ ತೊಟ್ಟು ಏನಿದೆ, ನಿಂಬೆ ಹೋಳುಗಳು ಒಣಗಿರುವಂತಹದ್ದು, ಅದನ್ನು ನೀರಿನಲ್ಲಿ ತೆಗೆದು ಹಚ್ಚುವುದರಿಂದ ಕೂಡ ಈ ಕಪ್ಪು ಕಲೆಗಳು ಇಲ್ಲವಾಗುತ್ತವೆ. ಅಂದರೆ ನೀವು ಅದನ್ನು ಹೋಗುವ ಹಾಗೆ ಮಾಡ್ಕೋಬಹುದು. ಸೊ ಇದಿಷ್ಟು ಈ ದಿನದ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಟಿಪ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ನೀವು ಹೀಗೆ ಮಾಡೋದ್ರಿಂದ ಮುಂದೆ ಫ್ಯೂಚರಲ್ಲಿ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಸರ್ವ ಜೀವನೋ ಸುಖಿನ ಭವತ್ತು. ಯೋಗ ಗುರು ಕೆ ವಿ ಮಹಾದೇವ್. ಸರ್ವರಿಗೂ ಶುಭವಾಗಲಿ. ಓಂ ಗುರುಭ್ಯೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.